ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರುವಂತಹ ವಿಚಾರ ಎಲ್ಲರಿಗೂ ಸಂಬಂಧಪಟ್ಟಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಬಹಳ ಆಸೆಗಳಿರ್ತದೆ ಮಕ್ಕಳು ಇದೇ ಥರ ಬದುಕಬೇಕು ಬಾಳಬೇಕು ಅದರಲ್ಲೂ ವಿಶೇಷವಾಗಿ ಶಿಕ್ಷಣದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಯಾವ ಮಕ್ಕಳು ಈ ಹಠಮಾರಿತನದಿಂದ ತಂದೆ ತಾಯಿಯರ ಮಾತು ಕೇಳದೆ ಅಶಿಸ್ತಿನ ವರ್ತನೆಯಿಂದ ಬೆಳೀತಾ ಇರ್ತಾರೆ ಶಿಕ್ಷಣದಲ್ಲಿ ವಿದ್ಯಾ ಬುದ್ಧಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ವೀಕ್ ಆಗ್ತಾಯಿರ್ತಾರೆ ಕ್ರಿಯೇಟಿವಿಟಿ ಮೈಂಡನ್ನ ಕಳ್ಕೊಳ್ತಾ ಇರ್ತಾರೆ ಕೆಲವೊಂದು ಸಮಸ್ಯೆಗಳಿಂದ ಮಾನಸಿಕವಾಗಿ ಸಿಲುಕಿರ್ತಾರೆ ಅಂತಹ ಮಕ್ಕಳು ಅಶಿಸ್ತಿನಿಂದ ಬೆಳೀತಾ ಇರುವಂಥ ಮಕ್ಕಳ ತಾಯಂದಿರು ಮನೆಯಲ್ಲಿ ಸಾತ್ವಿಕವಾಗಿ ಈ ಪೂಜಾ ನಿಯಮಗಳನ್ನ ಫಾಲೋ ಮಾಡ್ತಾ ಹೋದರೆ ಶಿಕ್ಷಣದಲ್ಲಿ ಮಕ್ಕಳು ಶಿಸ್ತಿನಿಂದ ಅಭಿವೃದ್ಧಿ ಆಗ್ತಾರೆ ಓದಿನಲ್ಲಿ ಉನ್ನತ ಸ್ಥಾನ ತೊಗೊತಾರೆ ನಿರೀಕ್ಷಿತ ಫಲಿತಾಂಶ ಪಡ್ಕೊತಾರೆ ಅಂತ ಹೇಳ್ಬೋದು ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ತಂದೆ ತಾಯಿಯಲ್ಲಿರುವಂಥ ಒಂದೇ ಒಂದು ಆಸೆ ಆಕಾಂಕ್ಷೆಗಳೆಂದರೆ ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಜ್ಞಾನವಂತರಾಗಬೇಕು ಕ್ರಿಯಾಶೀಲರಾಗಬೇಕು ಕ್ರಿಯೇಟಿವಿಟಿ ಮೈಂಡ್ ಇಟ್ಕೋಬೇಕು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಗೌರವಯುತವಾಗಿ ಜೀವನ ಮಾಡಬೇಕು ಬಾಳಬೇಕು ಬದುಕಬೇಕು ಅನ್ನುವಂತಹ ಮಹದಾಶೆ ಇರುವಂತಹ ತಂದೆ ತಾಯಿಯರೇ ಹೆಚ್ಚು ಯಾಕಂದರೆ ಜ್ಞಾನವಂತ ಮಕ್ಕಳಿದ್ದಷ್ಟು ಆ ಮನೆಗೆ ಸರಸ್ವತಿಯ ಅನುಷ್ಠಾನ ಜಾಸ್ತಿ ಇರ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅಂತ ಹೇಳ್ಬೋದು ತಾಯಿ ಸರಸ್ವತಿ ಆಸ್ಥಾನ ವಿದ್ಯಾ ಕ್ಷೇತ್ರದಲ್ಲಿ ಮಕ್ಕಳು ಉತ್ತುಂಗಕ್ಕೆ ಇರ್ತಾರೆ ನೋಡಿ ನಾನು ಒಂದು ಮಾತು ಹೇಳ್ತೇನೆ ಯಾರ ಮನೆಯಲ್ಲಿ ಮಕ್ಕಳು ವಿದ್ಯೆಯಲ್ಲಿ ವೀಕ್ ಇರ್ತಾರೋ ಬುದ್ಧಿಯಲ್ಲಿ ವೀಕ್ ಇರ್ತಾರೋ ಎಲ್ಲೋ ಒಂದು ರೀತಿಯಲ್ಲಿ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿಗಳು ಇರದೆ ಸಮಾಜಕ್ಕೆ ಬೇಕಾದಂತಹ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ತಗೊಳ್ಳದೆ ಒಂದಲ್ಲ ಒಂದು ರೀತಿಯಲ್ಲಿ ಮನೆಯಲ್ಲಿ ಒಂದು ಖಿನ್ನತೆಗಳು ದರಿದ್ರಗಳು ಶುರು ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಪರೀಕ್ಷೆಗಳಲ್ಲಿ ನಿರೀಕ್ಷಿತ ಫಲಿತಾಂಶಗಳಲ್ಲಿದ್ದೇ ವೀಕ್ ಆಗ್ತಾಯಿರ್ತಾರೆ ಕೆಲವೊಬ್ರು ಮಕ್ಕಳು ಯಾಕೆಂದರೆ ಅವ್ರಿಗೆ ಓದಿನಲ್ಲಿ ಆಸಕ್ತಿ ಇರ್ತದೆ ಕ್ರಿಯೇಟಿವಿಟಿವಾಗಿ ಇರ್ತಾರೆ ಈ ಎಕ್ಸಾಮ್ ಹಾಲು ಹೋಗಿದ್ದ ಕೂಡಲೇ ಅಥವಾ ಕ್ವಶನ್ ಪೇಪರ್ ನೋಡಿದ ಕೂಡಲೇ ಕೆಲವೊಬ್ಬರು ಮಕ್ಕಳಿಗೆ ಭಯದ ವಾತಾವರಣ ಸೃಷ್ಟಿಯಾಗಿ ಮೆಂಟಲಿ ವೀಕ್ ಆಗಿಬಿಡ್ತಾರೆ ಓದಿದ್ದೆಲ್ಲ ಮರಿವಿನ ಸಮಸ್ಯೆ ಶುರು ಆಗ್ತದೆ ಯಾವಾಗ ಮರಿವಿನ ಸಮಸ್ಯೆ ಶುರು ಆಗ್ತದೋ ಕ್ವಶನ್ಗೆ ಒಳ್ಳೆಯ ಆನ್ಸರ್ ಬರೋದಿಲ್ಲ ನಿರೀಕ್ಷಿತ ಫಲಿತಾಂಶ ಇಲ್ಲದೆ ತಂದೆ ತಾಯಿ ಇರ್ತಿರುವಂಥ ಎಕ್ಸ್ಪೆಕ್ಟೇಷನು ಹಾಳಾಗ್ತದೆ ಮಕ್ಕಳ ಮೇಲೆ ಆ ಮಕ್ಕಳು ಕೂಡ ವೀಕ್ ಆಗ್ತಾರೆ ಮೆಂಟಲಿ ಡಿಸ್ಟರ್ಪ್ ಆಗ್ತಾರೆ ಇನ್ನೂ ಒಂದು ಕೆಲವೊಂದು ಮಕ್ಕಳು ಇರ್ತಾರೆ ಎಷ್ಟು ಓದಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮಂಡು ಹಠ ಬಿಡೋದೇ ಇಲ್ಲ ಅವ್ರದ್ದೇ ಹಠ ಮಾರಿತಣ ಅವ್ರದ್ದೇ ಜಿಗುಪ್ಸೆ ಅವ್ರದ್ದೇ ಜಿಜ್ಞಾಸೆ ಶಾಲೆಗೆ ಹೋಗದೇ ಇರೋದು ತಂದೆ ತಾಯಿ ಮಾತು ಇರೋದು ಗುರಿ ಹಿರಿಯರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಬೆಲೆ ಕೊಡದೇ ಇರೋದು ತನ್ನ ನೇರಿಕೆ ನಿರ್ಧಾರ ತಗೊಳ್ಳೋದು ಈ ಒಂದು ಅಶಿಸ್ತಿನ ವರ್ತನೆ ತೋರಿಸ್ತಾ ಇರೋದು ಹತಮಾರಿತನದಿಂದ ಅಲಸ್ಯೆಯಿಂದ ಜೀವನ ಮಾಡ್ತಾ ಇರೋದು ಇದೇನಾಗ್ತದೆ ಕಂಟಿನ್ಯೂ ಆಗ್ತಾ ಹೋದರೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಆ ಮಕ್ಕಳು ಸಮಾಜಕ್ಕೆ ಮಾರಕವಾಗಿ ಕುಟುಂಬಕ್ಕೆ ಮಾರಕವಾಗಿ ಬೆಳೆಯುವಂಥ ಉದಾಹರಣೆಗಳೇ ಹೆಚ್ಚು ಇಂಥ ಜೀವನ ಶೈಲಿಗಳನ್ನ ತೆಗೆದುಹಾಕಬೇಕು ಅಂತ ತಂದೆ ತಾಯಿಯರು ಗುಡಿ ಗುಂಡಾರ ಗೋಪುರ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಂತೆಲ್ಲ ಮಾಡ್ತಾರೆ ಮಕ್ಕಳ ಮೇಲೆ ಆದರೆ ಪರಿವರ್ತನೆಗಳು ಸಿಗೋದಿಲ್ಲ ಕೆಲವೊಬ್ಬರಿಗೆ ಸಿಕ್ಕಿರ್ಬೋದಿಲ್ಲ ಅಂತ ನಾನು ಹೇಳೋದಿಲ್ಲ ಕೆಲವೊಬ್ಬರಿಗೆ ಪರಿವರ್ತನೆಗಳು ಸಿಗೋದಿಲ್ಲ ಯಾವುದೋ ಒಂದು ಪಾಸಿಟಿವ್ ಎನರ್ಜಿಗಳಿರದೆ ಅಥವಾ ನೆಗೆಟಿವ್ಗಳಿಂದನೋ ಅಥವಾ ಮನಸ್ಸಿನ ಪರಿವರ್ತನೆ ಇಲ್ಲದೇನೋ ಕೂಡ ಮನುಷ್ಯ ವೀಕ್ ಆಗ್ತಾನೆ ಹೋಗ್ತಾನೆ ಅಂತಹ ಮಕ್ಕಳು ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಜ್ಞಾನದಲ್ಲಿ ಕ್ರಿಯಾಶಕ್ತಿಗಳಲ್ಲಿ ವೀಕ್ ಇರುವಂತಹ ಮಕ್ಕಳ ತಾಯಂದಿರು ಈ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನ ಸಾತ್ವಿಕವಾಗಿ ಫಾಲೋಅಪ್ ಮಾಡ್ತಾ ಹೋದರೆ ಮಕ್ಕಳ ಮನಸ್ಸು ಪರಿವರ್ತನೆ ಆಗ್ತಿದೆ ದಿನ ಕಳೆದಂತೆ ಉತ್ತಮ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸಮಾಜದಲ್ಲಿ ಹೊರಹೊಮ್ಮತಾರೆ ಅಂತ ಹೇಳ್ಬೋದು ಸಾತ್ವಿಕ ಪ್ರಯೋಗಗಳಿಗೆ ಮತ್ತು ಮಂತ್ರಗಳ ಬೀಜಾಕ್ಷರಕ್ಕೆ ಪ್ರಬಲವಾದ ಶಕ್ತಿ ಇರ್ತದೆ ವೀಕ್ಷಕರೇ ವೀಕ್ಷಕರೇ ನೋಡಿ ಈ ಮಕ್ಕಳು ವೀಕ್ ಇರೋದು ಹಾಗೆಯೇ ಓದ್ತಾ ಇರುವಂಥ ಮಕ್ಕಳು ಕೂಡ ಮೆಮೊರಿ ಲಾಸ್ ಆಗಿಬಿಟ್ಟಿ ಈ ಎಕ್ಸಾಮ್ಗಳಲ್ಲಿ ವೀಕ್ ಆಗೋದು ಈ ಹಠಮಾರಿತನದಿಂದ ಮೊಂಡು ಹಠದಿಂದ ಮತ್ತು ಕೇರ್ಲೆಸ್ ಆಗಿ ಈ ಉಡಾಫೆಯಿಂದ ತಂದೆ ತಾಯಿಗೆ ಬೆಲೆ ಕೊಡದೆ ತಂದೆ ತಾಯಿ ಮಾತಿಗೆ ಕಿಮ್ಮತ್ತು ಕೊಡದೆ ಶಿಕ್ಷಣದಲ್ಲಿ ಗುರು ಹಿರಿಯರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡದೆ ಮನುಷ್ಯ ತನಗೇ ಗೊತ್ತಿಲ್ಲದಂಗೆ ಚಿಕ್ಕ ಮಕ್ಕಳು ತನ್ನ ಜೀವನದಲ್ಲಿ ಏನಾದರೂ ಒಂದು ಅನಾಹುತ ಇದ್ದರೆ ಯಾಕಂದರೆ ಯಾರು ಶಿಕ್ಷಣದಲ್ಲಿ ತಾಳ್ಮೆ ಸಹನೆ ಇಲ್ಲದೆ ಸಂಯಮ ಇಲ್ಲದೆ ಉಡಾಫೆಯಿಂದ ಜೀವನ ಮಾಡ್ತಾರೋ ಅವರಿಗೆ ದೊಡ್ಡ ಗಂಡಾಂತರಗಳು ಕಾದಿರ್ತದೆ ಅಂತ ಅರ್ಥ ಅಂತಹ ಮಕ್ಕಳ ತಾಯಂದಿರು ವಿಶೇಷವಾಗಿ ನೋಡಿ ವಿದ್ಯಾಬುದ್ಧಿಗೆ ಅಧಿಪತಿಯಾಗಿರೋದು ಯಾರು ವಿಘ್ನೇಶ್ವರ ನೋಡಿ ಸಾಕ್ಷಾತ್ ವಿಘ್ನೇಶ್ವರನಿಗೆ ಒಂಬತ್ತು ಮಂಗಳವಾರಗಳ ಕಾಲ ಅದರಲ್ಲೂ ಕೂಡ ಈ ಪಂಚಮುಖಿ ಗಣಪತಿ ದೇವಸ್ಥಾನ ನೀವು ಹುಡುಕೋಬೇಕಾಗ್ತದೆ ಈ ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ ಒಂಬತ್ತು ಮಂಗಳವಾರಗಳ ಕಾಲ ಮಕ್ಕಳನ್ನು ತಾಯಂದಿರು ಕರೆದುಕೊಂಡು ಹೋಗಬೇಕು ಯಾವ ರೀತಿಯಲ್ಲಿ ಸುಖ ಸುಮ್ಮನೆ ಕರ್ಕೊಂಡು ಹೋಗೋದಲ್ಲ ನೋಡಿ ಬೆಳಿಗ್ಗೆ ಅವರ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಮಕ್ಕಳಿಗೆ ಬಿಳಿ ಬಣ್ಣದ ಶ್ವೇತವರ್ಣದ ಒಂದು ಬಣ್ಣ ಬಿಳಿ ಬಣ್ಣದ ಪಂಚನ್ನು ಆ ಮಕ್ಕಳಿಗೆ ಧರಿಸಿ ಹಾಗೆ ಬಿಳಿ ಬಣ್ಣದ ಶಾಲನ್ನು ಆ ಮಕ್ಕಳ ಮೈ ಮೇಲೆ ಹಾಕಿ ನೀವು ಕರೆದುಕೊಂಡು ಹೋಗಿ ಯಾಕಂದರೆ ಪರಿಶುದ್ಧತೆ ಇದ್ದಷ್ಟು ವಿಘ್ನೇಶ್ವರನ ಅನುಷ್ಠಾನ ಚೆನ್ನಾಗಿ ಸಿಗುತ್ತೆ ನೀವು ಏನು ಮಾಡ್ತೀರ ಅಂತೇಳಿದ್ರೆ ಈ ಮಂಗಳವಾರ ದಿನಗಳಲ್ಲಿ ಬಿಳಿ ಬಣ್ಣದ ಶಾಲು ಮತ್ತು ಪಂಚ ಮಕ್ಕಳಿಗೆ ತೊಟ್ಟಿಸಿ ನೀವು ಕರ್ಕೊಂಡು ಹೋದರೆ ಅಲ್ಲಿ ವಿಶೇಷವಾಗಿ ಪಂಚಮುಖಿ ಮಹಾಗಣಪತಿ ದೇವಸ್ಥಾನಕ್ಕೆ ಪ್ರಿಯವಾಗಿರುವಂಥದ್ದು ಬಿಳಿ ಹೂ ಬಿಡುವ ಎಕ್ಕದ ಗಿಡ ಈ ಬಿಳಿ ಹೂ ಹೂ ಬಿಡುವ ಎಕ್ಕದ ಗಿಡದ ಹೂವನ್ನು ನೀವು ತೆಗೆದುಕೊಂಡು ಹೋಗಿ ಈ ದ್ವಾರ ಬಾಗಿಲು ಪ್ರವೇಶ ಮಾಡಿದ ಒಳಗೆ ಹೋಗ್ತೀರಾ ದ್ವಾರ ಬಾಗಿಲು ಪ್ರವೇಶ ಮಾಡಿ ಒಳಗೆ ಹೋಗಿದ್ದ ಕೂಡಲೇ ಯಾವ ಮಗು ವೀಕ್ ಇರ್ತದೋ ಎಜುಕೇಷನಲ್ಲಿ ವಿದ್ಯೆಯಲ್ಲಿ ಅಥವಾ ಬುದ್ಧಿಯಲ್ಲಿ ಜ್ಞಾನದಲ್ಲಿ ಆ ಮಗುವಿಗೆ ನಿಲ್ಲಿಸಿ ಆ ಮಗುವಿನ ಮುಖದ ಮೇಲೆ ಆ ಬಿಳಿ ಹೂ ಬಿಡುವಂಥ ಎಕ್ಕದ ಗಿಡದ ಹೂವನ್ನು ಏನು ಮಾಡ್ತೀರ ಅಂದರೆ ಐದು ಸರಿ ಇಳೆ ತೆಗಿಬೇಕಾಗುತ್ತೆ ಇಳೆ ತೆಗೆದು ನೀವು ಡೈರೆಕ್ಟಾಗಿ ಪಂಚಮುಖಿ ಮಹಾಗಣಪತಿಗೆ ಆ ಒಂದು ಏನಿದೆ ಆ ಹೂವನ್ನು ಅರ್ಪಿಸಿ ಗರ್ಭಗುಡಿ ಅಂದರೆ ಮೂರ್ತಿಯ ಮುಂದೆನೇ ಕೂಡ ಆ ಹುಡುಗನ್ನು ನಿಲ್ಲಿಸಿ ಅಥವಾ ಕುಂಡಿಸಿ ನೀವು ಮನೆಯಿಂದ ಹೊರ ಹೊರ ಹೋಗಬೇಕಾದನೆ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಾದನೆ ಇದೇ ಥರ ಬೇಡ್ಕೋಬೇಕು ಭಗವಂತನ ಹತ್ರ ಗಣಪತಿ ಹತ್ರ ಮಹಾಗಣಪತಿ ಹತ್ರ ನೀವು ಇದೇ ಥರ ಬೇಡ್ಕೋಬೇಕು ಅಂತ ಆ ಹುಡುಗನಿಗೆ ಬುದ್ಧಿ ವಿದ್ಯೆ ಶಕ್ತಿ ಹಾಗೆ ಕ್ರಿಯಾಶೀಲತೆ ಕ್ರಿಯೇಟಿವಿಟಿ ವಿಚಾರಗಳು ಶಿಕ್ಷಣದಲ್ಲಿ ಉನ್ನ ಉತ್ತಮವಾಗಿ ಬೆಳಿಬೇಕು ಒಳ್ಳೆಯ ಅಂಕ ಸಿಗಬೇಕು ನಮಗೆ ಅಂತ ನೀವು ಅವ್ರನ್ನ ಪರಿವರ್ತನೆ ಮಾಡಿಕೊಂಡು ಕರ್ಕೊಂಡೋಗಿ ಅದೇ ಥರ ನಿಂತಿಸಿ ಅಥವಾ ಕಾ ವಿಗ್ರಹದ ವಿಗ್ರಹದ ಮುಂದೆ ಮೂರ್ತಿ ಮುಂದೆ ಕೂತ್ಕೊಂಡು ನೀವು ಬೇಡ್ಕೊಳ್ಳೋಕೇಳಿ ಯಾವ ಮಗು ಆದರೂ ಕೂಡ ಒಂಬತ್ತು ವಾರಗಳ ಕಾಲ ಅಂದರೆ ವಿಶೇಷವಾಗಿ ಒಂಬತ್ತು ಮಂಗಳವಾರಗಳ ಕಾಲ ಮಕ್ಕಳು ಈ ರೀತಿಯಲ್ಲಿ ಬೇಡಿಕೊಂಡ್ರೆ ಅವರ ಮನಸ್ಥಿತಿ ಪರಿವರ್ತನೆ ಆಗುತ್ತೆ ಮನಸ್ಸು ದೇಹ ಜ್ಞಾನ ವ್ಯಕ್ತಿತ್ವ ಇನ್ವಾಲ್ವ್ಮೆಂಟ್ ಆಗ್ತದೆ ಎಜುಕೇಷನ್ ಮೇಲೆ ಯಾವುದೇ ಚಂಚಲ ಮನಸ್ಥಿತಿಗೆ ಹೋಗೋದಿಲ್ಲ ದುರ್ಬುದ್ಧಿಗೆ ಹೋಗೋದಿಲ್ಲ ವ್ಯಾಮೋಹದ ಜೀವನಕ್ಕೆ ಹೋಗೋದಿಲ್ಲ ಮಕ್ಕಳು ತಟಸ್ಥವಾಗಿ ಸಾಕ್ಷಾತ್ ಸರಸ್ವತಿ ದೇವಿಯ ಆಹ್ವಾನ ಅವ್ರಿಗಾಗ್ತದೆ ಅವ್ರ ಅಭಿವೃದ್ಧಿ ಆಗ್ತಾರೆ ಹಾಗೆ ಆ ಮಕ್ಕಳು ಈ ಮಹಾಗಣಪತಿ ಅಥವಾ ಪಂಚಮುಖಿ ಗಣಪತಿಯ ಸ್ತೋತ್ರಗಳು ಬರ್ತವೆ ಆ ಮಂತ್ರಗಳನ್ನ ಒಂದು ಪೇಪರಲ್ಲಿ ಬರೆದುಕೊಡಿ ಮಕ್ಕಳಿಗೆ ನೀವು ಬೆಳಗ್ಗೆ ಸಾಯಂಕಾಲ ಆ ಒಂದು ಓದಕ್ಕೆ ಬರದೇ ಇದ್ರು ಕೂಡ ನೀವಾದರೂ ಹೇಳಿಕೊಟ್ಟು ಆ ಮಕ್ಕಳ ಬಾಯಿಂದ ಆ ಮಂತ್ರಗಳನ್ನ ಉಚ್ಚಾರಣೆ ಮಾಡಿಸಿ ವಿಘ್ನೇಶ್ವರನ ಅನುಷ್ಠಾನದಿಂದ ಮಕ್ಕಳಿಗೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಬೃಹಸ್ಪತಿಗಳಾಗ್ತಾರೆ ನಿಮ್ಮ ಮಕ್ಕಳು ಅಂತ ಹೇಳ್ಬೋದು ಯಾವಾಗ ಮನಸ್ಸು ಪರಿವರ್ತನೆ ಆಗುತ್ತೋ ಮಂತ್ರದಿಂದ ಆ ಮಕ್ಕಳು ಅಭಿವೃದ್ಧಿ ಆಗೇ ಆಗ್ತಾರೆ ಈ ರೀತಿಯಲ್ಲಿ ಒಂಬತ್ತು ಮಂಗಳವಾರಗಳ ಕಾಲ ಮಕ್ಕಳಿಗೆ ಫಾಲೋಅಪ್ ಮಾಡೋ ಕೇಳಿ ಆ ಮಕ್ಕಳು ವಿದ್ಯಾವಂತರಾಗ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ತಾಯಂದಿರು ಮನೇಲಿ ಏನು ಮಾಡ್ತೀರಾ ಕೆಲವೊಂದು ನೋಡಿ ಈ ಮಕ್ಕಳು ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಕ್ರಿಯಾಶೀಲರಾಗಿ ಎಡವತ್ತುಗಳನ್ನ ಮಾಡಿಕೊಂಡು ಹಟಮಾರಿ ಮೊಂಡತನ ಬಿಡಬೇಕು ನಿಮ್ಮ ಮಾತುಗಳು ಕೇಳಬೇಕು ಮಕ್ಕಳು ಅಂದರೆ ಹನ್ನೊಂದು ದಿನಗಳ ಕಾಲ ಏನು ಮಾಡ್ತೀರಂದರೆ ಮಕ್ಕಳು ಮಲಗುವಂಥ ದಿಂಬಿನ ಹತ್ತಿರ ನೋಡಿ ಇಷ್ಟೇ ಮಾಡಿ ಒಂದು ತುಂಬಿದ ತೆಂಗಿನಕಾಯಿ ತೊಗೊಳ್ಳಿ ಹಾಗೆ ಒಂದು ಐದು ಹಸಿರು ಬಳೆಗಳನ್ನ ತಗೊಳ್ಳಿ ವೀಕ್ಷಕರೇ ಆಮೇಲೆ ಏನು ಮಾಡ್ತೀರ ಅಂತ ಹೇಳಿದ್ರೆ ಐದು ಬಿಳಿ ಹೂ ಬಿಡುವಂಥ ಎಕ್ಕದ ಗಿಡದ ಹೂಗಳು ಬಿಳಿ ಹೂವೇ ಆಗಿರಬೇಕು ಐದು ಬಳೆ ಹಾಗೆ ಐದು ಹಸಿರು ಬಳೆ ಹಾಗೆ ಒಂದು ತುಂಬಿದ ತೆಂಗಿನಕಾಯಿ ಐದು ಬಿಳಿ ಹೂ ಬಿಡುವಂಥ ಎಕ್ಕದ ಗಿಡದ ಹೂವನ್ನು ಒಂದು ಅರಿಶಿಣ ಕಲರ್ ಬಟ್ಟೆಯಲ್ಲಿ ನೀವು ಕಟ್ಟಬೇಕಾಗ್ತದೆ ಅರಿಶಿನ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಮಗು ಮಲಗುವ ದಿಂಬಿನಿಂದ ಒಂದು ಎರಡು ಅಡಿ ಆಸುಪಾಸು ಇಟ್ಟಿರಿ ಹಾಗೆ ಮಾರನೇ ದಿನ ಮಗು ಎದ್ದ ನಂತರ ಅದು ತೊಗೊಂಡೋಗಿ ದೇವರ ಇಟ್ಟು ಪೂಜೆ ಮಾಡಿ ಈ ರೀತಿಯಲ್ಲಿ ಹನ್ನೊಂದು ದಿನ ಕಾಲ ಫಾಲೋಅಪ್ ಮಾಡಿ ಹನ್ನೊಂದು ದಿನಕ್ಕೆ ನೀವು ಫಾಲೋ ಅಪ್ ಮಾಡಿದಾಗ ಹನ್ನೊಂದನೇ ದಿನಕ್ಕೆ ಆ ಮಗು ಕರ್ಕೊಂಡು ಹೋಗಿ ಬಿಡಿ ಹೂವು ಬಿಡುವಂಥ ಎಕ್ಕದ ಗಿಡದ ಬುಡದ ಕೆಳಗೆ ನೀವು ಏನು ತಾಂತ್ರಿಕವಾಗಿ ಸಾತ್ವಿಕವಾಗಿ ತಾಂತ್ರಿಕವಾಗಿ ಪ್ರಯೋಗಾತ್ಮಕ ಮಾಡಿದಂಥ ಒಂದು ತಂತ್ರನ ತಗೊಂಡು ಆ ಒಂದು ಎಕ್ಕದ ಗಿಡ ಕೆಳಗಿಟ್ಟು ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಹನ್ನೊಂದನೇ ಜನಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿದ ನಂತರ ದೀಪ ಹಚ್ಚಿ ಪೂಜೆ ಮಾಡಿ ಬನ್ನಿ ವಿಘ್ನೇಶ್ವರನ ಕೃಪ್ ಕೃಪಾ ಮಹಾಗಣಪತಿ ಅನುಷ್ಠಾನದಿಂದ ನಿಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಜ್ಞಾನವಂತರಾಗ್ತಾರೆ ಕ್ರಿಯಾಶೀಲರಾಗ್ತಾರೆ ಕ್ರಿಯೇಟಿವಿಟಿ ಆಗ್ತಾರೆ ನಿರೀಕ್ಷಿತ ಫಲಿತಾಂಶಕ್ಕೆ ತಗೊಳ್ತಾರೆ ಉನ್ನ ಉತ್ತರ ಉತ್ತರಾದಿಯಾಗಿ ಬದುಕ್ತಾರೆ ಉನ್ನತ ಸ್ಥಾನಮಾನ ತಗೊಳ್ತಾರೆ ಇದೊಂದು ಸತ್ಯ ಸಾತ್ವಿಕ ಪರಿಹಾರಗಳು ವಿದ್ಯಾ ಬುದ್ಧಿಯಲ್ಲಿ ವೀಕ್ ಇರುವಂತಹ ಮಕ್ಕಳ ತಂದೆ ತಾಯಿಯರು ಈ ಫಾಲೋ ಅಪ್ ಮಾಡಿ ಈ ಒಂದು ಪ್ರಯೋಗನ ಪರಿಹಾರ ಸಿಕ್ಕೇ ಸಿಗುತ್ತೆ ಹಾಗೇನಾದರೂ ಜಾತಕದಲ್ಲಿ ತೊಂದರೆಗಳಿದ್ದರೂ ನಾವು ಪರಿಹಾರ ಕೊಡ್ತೇವೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತೇವೆ ಕಾಲ್ ಮಾಡ್ಬೋದು ವಿಮರ್ಶೆ ಮಾಡಿ ಪರಿಹಾರ ತಗೊಳ್ಳಿ ಎಸ್ ಆರ್ ಕಾಣ ಟಿ ವಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು